ಹ್ಯಾಪಿ ಮಾರ್ನಿಂಗ್ ಫ್ರೆಂಡ್ಸ್, ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಓಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಓಟ್ಸ್, ತುಪ್ಪ, ಗೋಡಂಬಿ, ಸಕ್ಕರೆ ಪುಡಿ ಮತ್ತು ದ್ರಾಕ್ಷಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಟೇಸ್ಟಿಯಾದಂಥ ಓಟ್ಸ್ ಲಡ್ಡು ನಾವು ಪ್ರಿಪೇರ್ ಮಾಡ್ಬೋದು. ಫಸ್ಟು ಇಲ್ಲಿ ನಾವು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೋಬೇಕು. 1.5 ಸ್ಪೂನ್ನಷ್ಟು ತುಪ್ಪ, ನಂತರ 4-5 ಗೋಡಂಬಿ, ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ. ದಿನ 1-4 ದ್ರಾಕ್ಷಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಕಂಟೆಂಟ್ನ ನಾವು ಜಾಸ್ತಿ ಮಾಡ್ಕೋಬೋದು. ಸ್ವಲ್ಪ ಬ್ರೌನ್ ಆಗಿ ಫ್ರೈ ಮಾಡ್ಕೋಬೇಕಿದು. ಇದಾಗಿದೆ. ಇವಾಗ ಇದನ್ನು ಬೌಲ್ಗೆ ಹಾಕ್ಕೊಬಿಡೋಣ. ಇದಕ್ಕೆ ಪುಡಿ ಮಾಡಿದಂತಹ ಸಕ್ಕರೆ 1 ಕಪ್ಪು, ಮಿಕ್ಸಿಯಲ್ಲಿ ಪೌಡರ್ ಮಾಡಿದಂತಹ ಓಟ್ಸ್. ಇದು ಬೇಕಾದರೆ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಸಹ ಪುಡಿ ಮಾಡ್ಬೋದು. ಇಲ್ಲಿ ಸ್ವಲ್ಪ ತುಪ್ಪ ಹಾಕಿದರೆ ನಮಗೆ ಉಂಡೆ ಕಟ್ಟಕ್ಕೆ ಸುಲಭ ಆಗುತ್ತೆ. ಇದು ಬಿಸಿ ಇದ್ದಾಗನೇ ಬೇಗನೆ ಉಂಡೆ ಕಟ್ಬಿಡ್ಬೇಕು. ವೆರೈಟಿ ಆದ ಲಡ್ಡು ಅಂತ ಹೇಳಿ ನೀವು ಮಕ್ಕಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ಬೋದು ಇದನ್ನು. ಓಟ್ಸ್ ಲಡ್ಡು ಇವಾಗ ಸವಿಯಲು ಸಿದ್ಧವಾಗಿದೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಓಟ್ಸ್ ಡಿಶ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್.